ತೆಲುಗುನಾಡಿನ ಕ್ರಾಂತಿಕಾರಿ ಕವಿ ಹಾಡುಗಾರ ಗದ್ದರ್ ಇನ್ನಿಲ್ಲ ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ತೆಲುಗು ಚಳುವಳಿಯ ಹರಿಕಾರರಾಗಿದ್ದರು ಗದ್ದರ್ ಕ್ರಾಂತಿ ಗೀತೆಗಳ ಮೂಲಕವೇ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದವರು ದೀನ ದಲಿತರ ಹಕ್ಕುಗಳಿಗಾಗಿ ತಮ್ಮ ಕ್ರಾಂತಿ ಗೀತೆಗಳಿಂದಲೇ ಬಿಸಿ ಮುಟ್ಟಿಸಿದರು ಇವತ್ತು ಹೈದರಾಬಾದ್ನಲ್ಲಿ ಗದ್ದರ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಮಧ್ಯಾಹ್ನ 12 ಗಂಟೆಯಿಂದ ಗದ್ದರ್ ಅವರ ಅಂತಿಮ ಯಾತ್ರೆ ನಡೆಯುತ್ತೆ ಕ್ರಾಂತಿಕಾರಿ ಹೋರಾಟಗಾರನ ನಿಧನಕ್ಕೆ ಹಲವರು ಕಣ್ಣೀರಿಟ್ಟಿದ್ದಾರೆ ವಾರಣಾಸಿಯಲ್ಲಿರುವ ಜ್ಞಾನವಾಪಿ ಮಸೀದಿಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯಿಂದ ಸರ್ವೆ ಮುಂದುವರೆದಿದೆ ಪುರಾತತ್ವ ಇಲಾಖೆ ಅಧಿಕಾರಿಗಳ ಸಮೀಕ್ಷೆಯಲ್ಲಿ ಹಿಂದೂ ಧಾರ್ಮಿಕ ಚಿಹ್ನೆಗಳು ಹಾಗೂ ವಸ್ತುಗಳು ಪತ್ತೆಯಾಗಿವೆ ಈ ವದಂತಿಗೆ ಮುಸ್ಲಿಂ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಮೀಕ್ಷಾ ಕಾರ್ಯದಿಂದ ದೂರ ಉಳಿಯೋದಾಗಿ ಎಚ್ಚರಿಕೆ ನೀಡಿದ್ದಾರೆ ಮೊನ್ನೆ ಸಮೀಕ್ಷೆಯಿಂದ ದೂರ ಉಳಿದಿದ್ದ ಮುಸ್ಲಿಂ ಪ್ರತಿನಿಧಿಗಳು ನಿನ್ನೆ ಮೊನ್ನೆಯ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಅಲಿಗಢನ ಹಿರಿಯ ಕುಶಲಕರ್ಮಿ ವಿಶೇಷ ಕಾಣಿಕೆ ನೀಡುತ್ತಿದ್ದಾರೆ ಕೈಯಿಂದಲೇ ನಿರ್ಮಾಣ ಮಾಡಿರುವ 400 ಕೆಜಿ ತೂಕದ ಬೀಗವನ್ನ ಅಯೋಧ್ಯೆಯ ರಾಮ ಮಂದಿರಕ್ಕೆ ನೀಡುತ್ತಿದ್ದಾರೆ ರಾಮನ ಭಕ್ತರಾಗಿರುವ ಸತ್ಯಪ್ರಕಾಶ್ ಶರ್ಮಾ ಅನ್ನೋರು ಒಂದು ತಿಂಗಳ ಅವಧಿಯಲ್ಲಿ ಈ ಬೀಗ ತಯಾರಿಸಿದ್ದಾರೆ ಇದು ಕೈಯಿಂದ ತಯಾರಿಸಿದ ಜಗತ್ತಿನ ಅತಿ ದೊಡ್ಡ ಬೀಗ ಅಂತ ಹೇಳಲಾಗಿದ್ದು ರಾಮ ಮಂದಿರ ದೇವಸ್ಥಾನಕ್ಕೆ ಉಡುಗೊರೆಯಾಗಿ ನೀಡಿದ್ದಾರೆ ರಾಮ ಮಂದಿರವನ್ನ ಗಮನದಲ್ಲಿ ಇಟ್ಕೊಂಡು 10 ಅಡಿ ಎತ್ತರ 4.5 ಅಡಿ ಅಗಲ ಮತ್ತು 9.5 ಇಂಚು ದಪ್ಪವಿರುವ ಬೀಗವನ್ನ 4 ಅಡಿ ಕೀಲಿಯೊಂದಿಗೆ ಸ್ವಂತ ಹಣದಿಂದ ತಯಾರಿಸಿದ್ದಾರೆ ಬೀಗವನ್ನ ತಯಾರಿಸೋದಕ್ಕೆ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚವಾಗಿದೆ ಅಂತ ಶರ್ಮಾ ಹೇಳಿದ್ದಾರೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 214ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಫ್ಲವರ್ ಶೋಗೆ ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿನ್ನೆ ಭಾನುವಾರ ಆಗಿದ್ದರಿಂದ ಸಾಕಷ್ಟು ಜನ ಲಾಲ್ಬಾಗ್ಗೆ ಆಗಮಿಸಿ ಫ್ಲವರ್ ಶೋವನ್ನು ಕಣ್ತುಂಬಿಕೊಂಡಿದ್ದಾರೆ ನಿನ್ನೆ ಒಂದೇ ದಿನ 1 ಲಕ್ಷಕ್ಕೂ ಹೆಚ್ಚು ಜನ ಫ್ಲವರ್ ಶೋ ವೀಕ್ಷಣೆ ಮಾಡಿದ್ದಾರೆ